G20 ಶೃಂಗಸಭೆಗೆ ಅಧ್ಯಕ್ಷತೆ ವಹಿಸಿರೋ ಭಾರತ ಈಗ ದೆಹಲಿಯಲ್ಲಿ ಎರಡು ದಿನಗಳ ಮಹತ್ವದ ಸಮ್ಮೇಳನದಲ್ಲಿ ಅನೇಕ ರಾಷ್ಟ್ರಗಳ ಗಣ್ಯರ ಜೊತೆ ದ್ವಿಪಕ್ಷೀಯ ಮಾತುಕತೆ ಜಾಗತಿಕ ಸಭೆಯನ್ನು ನಡೆಸ್ತಾ ಇದೆ. ಇದರ ಜೊತೆಗೆ ಭಾರತದ G20 ಶೃಂಗಸಭೆ ಹೊಸ ಮೈಲುಗಲ್ಲನ್ನು ನಿರ್ಮಿಸಿದೆ. ದೆಹಲಿಯಲ್ಲಿ ನಡೀತಾ ಇರೋ ಶೃಂಗಸಭೆಯಲ್ಲಿ 73 ಘೋಷಣೆಗಳು ಹೊರಬಿದ್ದಿದೆ. ಅಷ್ಟೇ ಅಲ್ಲ, ಈ 73 ಘೋಷಣೆಗಳನ್ನ ವಿಶ್ವ ನಾಯಕರು ಅಂಗೀಕರಿಸಿದ್ದಾರೆ. ಇಲ್ಲಿ ತನಕ ಯಾವುದೇ G20 ಸಭೆಯಲ್ಲಿ ಇಷ್ಟು ಘೋಷಣೆಗಳಿಗೆ ಅಂಗೀಕಾರ ಸಿಕ್ಕಿಲ್ಲ. ಇದರ ಜೊತೆಗೆ 39 ದಾಖಲೆಗಳನ್ನ ಲಗತ್ತಿಸಿ ಪ್ರಸ್ತುತಪಡಿಸಲಾಗಿದೆ. ಈ ದಾಖಲೆಗಳು ಮಾನ್ಯ ಕೂಡ ಆಗಿದೆ. ಭಾರತದ ಅಧ್ಯಕ್ಷತೆ ವಹಿಸಿರೋ G20 ಶೃಂಗಸಭೆಯಲ್ಲಿ 73 ಘೋಷಣೆಗಳ ಅಂಗೀಕಾರ ಹಾಗೂ 39 ದಾಖಲೆಗಳ ಪ್ರಸ್ತುತಿ ಸೇರಿದಂತೆ ಒಟ್ಟು 112 ಮಹತ್ವದ ಘೋಷಣೆಗಳು ದಾಖಲೆಗಳು ಅಂಗೀಕಾರವಾಗಿದೆ. ಈ ಮೂಲಕ ಈ ಹಿಂದಿನ G20 ಅಧ್ಯಕ್ಷತೆ ಹಾಗೂ ಸಮ್ಮೇಳನಕ್ಕೆ ಕಂಪೇರ್ ಮಾಡಿದ್ರೆ ಅತ್ಯಂತ ಗರಿಷ್ಠ ಅನ್ನೋ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. 2022ರಲ್ಲಿ ಇಂಡೋನೇಷ್ಯಾ G20 ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿತ್ತು. ಈ ವೇಳೆ 27 ಘೋಷಣೆಗಳಿಗೆ ಅಂಗೀಕಾರ ಸಿಕ್ಕಿದೆ. 23 ದಾಖಲೆಗಳನ್ನು ಪ್ರಸ್ತುತಪಡಿಸಲಾಗಿತ್ತು, ಒಟ್ಟು ಸಂಖ್ಯೆ 50. 2021ರಲ್ಲಿ ಇಟಲಿ G20 ಶೃಂಗಸಭೆ ಅಧ್ಯಕ್ಷತೆ ವಹಿಸಿತ್ತು. ಈ ವೇಳೆ ಮಹಾಸಮ್ಮೇಳನದಲ್ಲಿ 36 ಘೋಷಣೆಗಳಿಗೆ ವಿಶ್ವ ನಾಯಕರು ಅಂಗೀಕಾರ ಪಡೆದಿದ್ರು. 39 ದಾಖಲೆಗಳು ಸಲ್ಲಿಕೆ ಸೇರಿದ ಹಾಗೆ 65 ಘೋಷಣೆ ಹಾಗೂ ದಾಖಲೆ ಅಂಗೀಕಾರವಾಗಿತ್ತು. ಸೊ G20 ಇತಿಹಾಸದಲ್ಲಿ ಎರಡನೇ ಅತಿದೊಡ್ಡ ಘೋಷಣೆ ಅಂಗೀಕಾರ ಹಾಗೂ ದಾಖಲೆ ಸಲ್ಲಿಕೆಗೆ ಇಂಡೋನೇಷ್ಯಾ G20 ಪಾತ್ರವಾಗಿತ್ತು. 2019ರಲ್ಲಿ ಸೌದಿ ಅರೇಬಿಯಾದಲ್ಲಿ ನಡೆದ G20 ಅಧ್ಯಕ್ಷತೆಯಲ್ಲಿ ಒಟ್ಟು 30, 2019ರಲ್ಲಿ ಜಪಾನ್ ಅಧ್ಯಕ್ಷತೆ ವಹಿಸಿದ್ದ G20 ಅಧ್ಯಕ್ಷತೆಯಲ್ಲಿ ಒಟ್ಟು 29, 2018ರಲ್ಲಿ ಅರ್ಜೆಂಟೈನಾ 33, 2017ರಲ್ಲಿ ಜರ್ಮನಿಯಲ್ಲಿ ನಡೆದ G20 ಶೃಂಗಸಭೆಯಲ್ಲಿ ಒಟ್ಟು 22 ಘೋಷಣೆ ಹಾಗೂ ದಾಖಲೆ ಅಂಗೀಕಾರವಾಗಿತ್ತು. ಆದರೆ ಭಾರತ ಅಧ್ಯಕ್ಷತೆ ವಹಿಸಿರೋ G20 ಶೃಂಗಸಭೆಯಲ್ಲಿ 73 ಘೋಷಣೆಗಳು ಹೊರಬಿದ್ದಿದೆ. ಈ ಮೂಲಕ ಬೇರೆ ಸಮ್ಮೇಳನಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ಅಧ್ಯಕ್ಷತೆ ವಹಿಸಿರುವಂತಹ G20 ಶೃಂಗಸಭೆಯಲ್ಲಿ ಹೆಚ್ಚು ಘೋಷಣೆ ಹಾಗೆ ದಾಖಲೆ ಅಂಗೀಕಾರ ಆಗಿದ್ದು ಭಾರತ ಈ ದಾಖಲೆಗೆ ಪಾತ್ರವಾಗಿದೆ. ಫ್ರೆಂಡ್ಸ್, ಅಭಿ ಅಭಿ ಏಕ್ ಖುಷ್ ಖಬರಿ ಮಿಲಿ ಹೈ ಹಮಾರಿ ಟೀಮ್ಸ್ ಕೆ ಹಾರ್ಡ್ ವರ್ಕ್ ಸೆ ಔರ್ ಆಪ್ ಸಭಿ ಕೆ ಸಹಯೋಗ ಸೆ ನೈ ದಿಲ್ಲಿ G20 ಲೀಡರ್ಸ್ ಸಮಿಟ್ ಡಿಕ್ಲರೇಷನ್ ಪರ್ ಸಹಮತಿ ಬನಿ ಹೈ. मेरा प्रस्ताव है कि इस लीडर्स डिक्लेरेशन को भी एडप्ट किया जाए. मैं इस डिक्लेरेशन को एडप्ट करने की घोषणा करता हूं. इस अवसर पर मैं हमारे मंत्रीगण, शेरपा और सभी अधिकारियों का हृदय से अभिनंदन करता हूं जिन्होंने अथक परिश्रम करके इसे सार्थक किया है और इसलिए वे सभी अभिनंदन के अधिकारी हैं. मैं अब मीडिया से मित्रों को रिक्वेस्ट कर रहा हूं कि अगर आप इजाजत दें तो हम आगे का काम करना चाहते हैं, आप सभागृह से बाहर जा सकते हैं.